ನಮಸ್ಕಾರ, ನಾನು ನಿಮ್ಮ ಶ್ರೀ ಮೌಲ್ಯ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟೀಮ್, ಅವರ ಎಫರ್ಟ್ಸ್, ಅವರು ಮಾಡಿರುವಂಥ ಹೊಸ ಯೋಜನೆ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಇವರೇ ಆ ಸ್ಟೂಡೆಂಟ್ಸು ಆ್ಯಂಡ್ ದಟ್ ಜಸ್ಟ್ ಪಾಸ್ಡ್ ಔಟ್ ಆ್ಯಂಡ್ ಅಫ್ಕೋರ್ಸ್ ಆಲ್ ಆರ್ ವರ್ಕಿಂಗ್ ಟುಡೇ. ಬಟ್ ದ ಯಂಗ್ಸ್ಟರ್ಸ್, ಯಂಗ್ಸ್ಟರ್ಸ್ ಅಂದ ಮಾತ್ರಕ್ಕೆ ವಿ ಆಲ್ ಹ್ಯಾವ್ ಕ್ರಾಸ್ ದಟ್ ಏಜ್. ಒನ್ ಫೈನ್ ಡೇ ನಾವೇನು ಮಾಡ್ತೀವಿ, ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಜ್ ಅದು. ಆ ಏಜಲ್ಲಿ ಸಮ್ ಕ್ರಿಯೇಟಿವ್ ಥಾಟ್ಸ್ ಬರೋದು ಸಹಜ. ಆ ಕ್ರಿಯೇಟಿವ್ ಥಾಟ್ಸ್ ಇಟ್ಕೊಂಡು ಎಲ್ಲರಂತೆ ನಾವು ಹಾಗೆ ಮಾಡಿದ್ದು, ಇವರು ಸಹ ಹಾಗೆ ಬೆಳೀತಾ ಇದ್ದಾರೆ. ಆ್ಯಂಡ್ ಆ ಒಂದು ಯೋಚನೆ ಮೇಲೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ಎಂಟೈರ್ ಟೀಮ್, ದ ಎಂಟೈರ್ ಇಟ್ಸ್ ಫ್ರಮ್ ನಮ್ಮ ಕುಡ್ಲ, ಇಟ್ಸ್ ಅ ಗುಡ್ ಟೀಮ್. ನನ್ನ ಕೈಯಲ್ಲಿ ಒಂದು ಪೋಸ್ಟನ್ನು ಲಾಂಚ್ ಮಾಡಿಸ್ಕೊತಿದ್ದಾರೆ. ಆ್ಯಂಡ್ ಐ ವುಡ್ ಲೈಕ್ ಟು ಶೋ ಯು ದಟ್ ಪೋಸ್ಟರ್. ನನಗೊಂದು ತುಂಬ ಇಷ್ಟ ಆಯಿತು. ಇಟ್ಸ್ ಕಾಲ್ಡ್ ಪುನರಪಿ ಜನನಂ ಪುನರಪಿ ಮರಣಂ. ಒಂದು ವಂಡರ್ಫುಲ್ ಥಾಟ್ ಇದೆ, ಪುನರಪಿ ಜನನಂ ಪುನರಪಿ ಮರಣಂ. ಹೌದಲ್ವಾ, ಮನುಷ್ಯ ಹುಟ್ಟಲೇಬೇಕು, ಮನುಷ್ಯ ಹೋಗ್ಲೇಬೇಕು, ಹೋದ್ಮೇಲೆ ಏನಾಗ್ತಾನೆ ಅನ್ನೋದು ಕ್ವೆಶನ್ ಮಾರ್ಕ್. ಅದರಿಂದ ಏನಾದ್ರು ಈ ಪಿಕ್ಚರಲ್ಲಿ ಕ್ಲೂ ಸಿಗುತ್ತೆ ನೋಡೋಣ. ಸೊ ಫಾರ್ ಎಕ್ಸಾಂಪಲ್, ದೇ ಆಲ್ ಆರ್ ಯಂಗ್ಸ್ಟರ್ಸ್ ಆ್ಯಂಡ್ ದೇ ಹ್ಯಾವ್ ಗುಡ್ ನ್ಯೂ ಥಾಟ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಪುನರಪಿ ಜನನಂ ಪುನರಪಿ ಮರಣಂ. ಈ ಒಂದು ಎಂಟೈರ್ ಟೀಮ್ಗೆ, ಇದರ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಛಾಯಾಗ್ರಾಹಕರಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಕಲಾವಿದರು ಆಗಿರ್ಬೋದು, ಯಾರೇ ಆಗಿರಲಿ, ಎಲ್ಲರೂ ನನ್ನ ಗುಡ್ ಲಕ್ ವಿಶಸ್ ತಿಳಿಸ್ತಾ ಮತ್ತೊಮ್ಮೆ ಟೀಮ್ ಪುನರಪಿ ಜನನಂ ಆ್ಯಂಡ್ ಪುನರಪಿ ಮರಣಂಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ಜಯ ಹಿಂದ್, ಜಯ ಭುವನೇಶ್ವರಿ, ಗುಡ್ ಲಕ್, ಚಿಯರ್ಸ್, ಟೇಕ್ ಕೇರ್.